कृष्णाय वासुदेवाय हरये परमात्मने प्रणत क्लेशनाशाय गोविंदाय नमो नमः। ईगागले जनवरी 25 फेब्रवरी 6 वरेगे नडेयुव मध्वाचार्यर सप्तशतमानोत्सव पुरंदरोत्सव इदर बग्गे नावु हेळिकेयन्नु नीडिद्देवे। 6 वरेगे नडेयुव आचार्यर सप्तशतमानोत्सव संदर्भदल्लि प्रतिनित्य बेळग्गे वायुस्तुति पारायण मध्वनाम पारायण सामूहिकवागि नडेयुत्तदे। राजांगणदल्लि प्रतिनित्य बेळग्गे एल्ल भक्तरु सेरि इष्टबलिगे माडिकोंडु बंदिरुव वायुस्तुति पारायण मध्वनामद पारायण अदरल्लि एल्लरू कूड भागवहिसबेकु मत्तु भक्तरु ई 30 6 6 दिनगळल्लि ಯಾವ ದಿವಸ ಬೇಕಾದರೂ ಬಂದು ಪಾರಾಯಣ ಮಾಡಿ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬಹುದು। ತಮ್ಮ ತಮ್ಮ ಅನುಕೂಲವಾದ ದಿವಸದಲ್ಲಿ ಅವರು ಆಗಮಿಸಿ ಸಾಮೂಹಿಕವಾಗಿ ಬರಬಹುದು, ಖಾಸಗಿಯಾಗಿ ಬರಬಹುದು, ಬಂದು ಬೆಳಗ್ಗಿನ ಪಾರಾಯಣ ಕಾರ್ಯಕ್ರಮ ಅದರಲ್ಲಿ ಭಾಗವಹಿಸಬೇಕು। ಮತ್ತೆ ಪ್ರತಿನಿತ್ಯ ಉಪನ್ಯಾಸಗಳು, ವಿದ್ವಾಂಸರ ಉಪನ್ಯಾಸ, ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲ ಮಠಾಧಿಪತಿಗಳ ಧಾರ್ಮಿಕ ಅನುಗ್ರಹ ಭಾಷಣ, ಎಲ್ಲ ಕಾರ್ಯಕ್ರಮಗಳಿವೆ। 6 ತಾರೀಕು ಸುಧಾಮಂಗಳ ನಡೆದು ಆ ದಿವಸ ಸಂಜೆ ಸಮಾರೋಪ ಸಮಾರಂಭ। ಇದನ್ನು ಕೆಲವು ಅಂಶ ಮೊನ್ನೆ ತಿಳಿಸಿದ್ದೇನೆ। ಈ ಪಾರಾಯಣ ಕಾರ್ಯಕ್ರಮದಲ್ಲಿಯೂ ಕೂಡ ಎಲ್ಲರೂ ವಿಶೇಷವಾಗಿ ಆಸಕ್ತಿ ವಹಿಸಬೇಕು। ಈ ಈಗಲೇ ಪ್ರತಿನಿತ್ಯ ಮನೆಯಲ್ಲಿ ಪಾರಾಯಣ ನಡೆಸಿ ಅದನ್ನು ಆ ಸಂದರ್ಭದಲ್ಲಿ ಕೃಷ್ಣನಿಗೆ ಮತ್ತು ಆಚಾರ್ಯರಿಗೆ ಸಮರ್ಪಣೆ ಮಾಡಬಹುದು। ಇಂಥ ಒಂದು ವಿಶಿಷ್ಟವಾದ ಧಾರ್ಮಿಕ ಕಾರ್ಯಕ್ರಮ, ಅದರಲ್ಲಿ ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಬೇಕು। ಈ 6 ದಿನಗಳಲ್ಲಿ ತಮಗೆ ಅನುಕೂಲವಾದ ದಿನಗಳಲ್ಲಿ ಉಡುಪಿಗೆ ಬರಬೇಕು। ಮುಂಚಿತವಾಗಿ ಅವರು ಎಷ್ಟು ಜನ ಬರುವುದು ಮುಂತಾದ ವಿವರ ತಿಳಿಸಿದರೆ ಅವರಿಗೆ ವಸತಿಯ ಬಗ್ಗೆ ಕೂಡ ಏರ್ಪಾಡನ್ನು ಮಾಡಲಾಗುವುದು। ಅಂತ ಆಗಮಿಸುವರು ಬೇಗನೆ ಪತ್ರ ಬರೆದು ಎಷ್ಟು ಜನ ಬರುವುದು, ಯಾವ ದಿವಸ, ಎಷ್ಟು ದಿವಸ ಇರ್ತಾರೆ ಎಂಬುದನ್ನು ವಿವರಿಸಿದರೆ ಸಾಧ್ಯವಾದಷ್ಟು ರೀತಿಯಿಂದ ಎಲ್ಲರಿಗೂ ಕೂಡ ವಸತಿಯ ವ್ಯವಸ್ಥೆಯನ್ನು ಕೂಡ ಮಾಡಬಹುದು। ಅದರಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಐತಿಹಾಸಿಕವಾಗಿ ಮಧ್ವಾಚಾರ್ಯರ ಸಪ್ತಶತಮಾನೋತ್ಸವವು ಚಿರಸ್ಮರಣೀಯವಾಗುವ ರೀತಿಯಲ್ಲಿ ನಡೆಯುವಂತೆ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ನಾವು ಅಪೇಕ್ಷಿಸ್ತೇವೆ।